ಕಡಿಮೆ ಮಾಡಿ ಅಂತ ಹೇಳಿಲ್ಲ ನಾನು ಫಸ್ಟ್ ಅಲ್ಲೇ ಕಡಿಮೆ ಮತ್ತೆ ಕಡಿಮೆ 8 ಚೀಲ ಮತ್ತೆ 2 ಎಕರೆ 8 ಚೀಲ ಹಾಕಿವಿ. ಹಂಗಲ್ವ, ಇದಕ್ಕೆ ಎಷ್ಟು ಹಾಕಿರಿ? ಅದಕ್ಕೆ 6 ಹಾಕಿವಿ. 6 ಹಾಕಿವಿ ಎಕರೆಕ 6 ಬಿದ್ದಂಗ ಅದು. ನಾವು ಕಡಿಮೆ ಹಾಕಿದಲ್ಲ ಅವತ್ತು, ಕಡಿಮೆ ಹಾಕಿವಿ ಮತ್ತೆ 8 ಅಂದ್ರೆ ಕಡಿಮೆ ಅಲ್ಲ. ಎರಡು ಸಲ 8 4 ಸಲ ಫಸ್ಟ್ 4 ಹಾಕಿ ಮೊನ್ನೆ 5 ಹಾಕಿ. ಅದು ಒಂದು ಸಲಕ್ಕೆ 6, ಎರಡು ಸಲ ಇಲ್ಲ, ಎರಡು ಸಲ ಕಲಿತ 6. ಇದು ಎರಡು ಸಲ ಕಲ್ತಿ 8 ಆಯ್ತಾ? ಕಡಿಮೆ ಮಾಡಿದ್ರಲ್ಲ, ಮಾಡಿ ಮಾಡಿ, ಇದಕ್ಕಿಂತ ಕಡಿಮೆ ಮಾಡಿದ್ರೆ ಮಾಡಿ, ಒಂದೊಂದು ಚೀಲ ಕಡಿಮೆ ಮಾಡೋದು. ನಮ್ದು ಜಾಸ್ತಿ ಮಾಡೋದು ಮಾಡಿವಿ ಮತ್ತೆ ಬರವಲ್ದಲ್ಲ ಜಲ್ದಿ. ಇದು ನೋಡಿ ಮಾ, ಬಾಯ್ ತುವ ಸರ್ ಬರದಲ್ಲ. ಇದು ಇದು ಏನದ, ಈ ಬೇರು ಎಷ್ಟು ಹೋಗಿರುತ್ತೆ ಅಷ್ಟು ನಿಮ್ ಮೇಲ್ಗಡೆ ಬತ್ತ ಬರೋದು. ಇಲ್ಲೇ ಫೋನ್ ಬರ್ರಿ, ಯಾಕೆ ಇಲ್ಲೇ ಅದ ಫೋನು ಇಲ್ಲ ನೋಡೋಣ. ಇಲ್ಲ ಬಿಡ್ರಿ, ಇದು ಬೇಡ ಇರ್ಸಿ ನೋಡಿ ಗೌಡ್ರೆ. ಡಿಫ್ರೆಂಟ್ ಹೆಂಗ್ ಗೊತ್ತಾಗತ್ತ ಅಂದ್ರೆ, ಇವಾಗ ನೀವ್ ಏನು ಹರಿಸಂಜೀವಿನಿ ಹಾಕಿದಿರಾ, ವಿಡಿಯೋ ಮಾಡ್ತಾ ಇದ್ದೀರಾ, ಹರಿಸಂಜೀವಿನಿ ಹಾಕಿದ್ರಲ್ಲ, ಈಗ ನಿಮ್ ಮುಂದೆ ನಿಮ್ಮ ಹೊಲದಲ್ಲೇ ಇದನ್ನ ಕೇಳ್ತಿದ್ರು. ಇದೇನಿದೆ, ಇದಕ್ಕೆ ಹಾಕಲಿ ಹಾಕಿಲ್ಲ ಅಲ್ಲವ್ರ, ಇದಕ್ಕೇನಿದೆ ಇದನ್ನ ಹಾಕಿದ್ರಿ. ದಿಬ್ಬ ಇದ್ರಲ್ಲಿ ಬೇರ್ಕಿತ್ತಾಗ ದಿಬ್ಬ ಹೆಂಗಿತ್ತು, ಅದ್ರಲ್ಲಿ ಫೋಟೋ ಹಿಡಿದಿದ್ರಲ್ಲ. ಈಗ ನೀವು ರೈತರು ಅಲ್ಲವ್ರ, ನಿಮ್ಗೆ ಇದಕ್ಕೆ ಡಿಫ್ರೆಂಟ್ ಏನ್ ಕಾಣುತ್ತೆ ನೀವ್ ಹೇಳಿ. ಇದು ಕವಳೆ ಹೊಡೆದಿರೋದು ಎಷ್ಟು ಹೊಡೆದದ ನೋಡಿ, ಪಂಟೆ ಎಷ್ಟವ ಎಣಸಿ ಅದ್ರಲ್ಲಿ ಎಣಸು ಸಿಸಿ ಅದ್ರಲ್ಲಿ ಎಷ್ಟವ ಅಲ್ಲ, ಆಮೇಲೆ ಕೆಳಗಿಂದ ಬರೀ ಸಮಯ ಇರಲಿ, ನೀವು ಮೇರಿ ಬರ್ರಿ. ನೀವು ಪಾಪ ಎಣಸಿ ಎಷ್ಟವ ಅಂದ್ರೆ 40 ದಿವಸಕ್ಕೆ 34 ಕಾಳು ಹೊಡೆದಿದೆ. ಬಟ್ ನಿಮ್ಗೆ ಇಳುವರಿ ಹೆಂಗ್ ಬರೋದು ಅಂದ್ರೆ, ಈ ಬೇರೆ ಏನದ ನೋಡಿ, ಈ ಬೇರು ಮೇಲ್ಗಡೆ ನಿಮ್ಗೆ ಇಳುವರಿಯಾಗಿ ತೋರಿಸುತ್ತೆ. ಭತ್ತ ಬೆಳಿತಿರಲ್ಲ ಇದ್ರಾಗ, ಇದ್ರಾಗ ಡಿಫ್ರೆಂಟ್ ತೋರುತ್ತೆ. ಈಗ ನಿಮ್ಗೆ ಡಿಫ್ರೆಂಟ್ ನಾವು ತೋರಿಸ್ಬೇಕಾಗಿರೋದು ಏನಂದ್ರೆ, ಇದರಲ್ಲಿ ಬೇರಿನ ವ್ಯವಸ್ಥೆ, ಇದರಲ್ಲಿ ಬೇರಿನ ವ್ಯವಸ್ಥೆ, ಇದರಲ್ಲಿ ಯಾವ್ದು ಹೆಂಗದ ನೀವೇ ಹೇಳಿ ನಮ್ಗೆ. ಇದೇನು ಇದೇನು ಹರಿಸಂಜೀವಿನಿ ಹಾಕಿದ್ರೆ ಇದಕ್ಕೆ, ಇದಕ್ಕೆ ಹಾಕಿಲ್ಲ. ಇದ್ರ ಬೇರೆ ವ್ಯವಸ್ಥೆ ಹೆಂಗಿದೆ, ಕಮ್ಮಿ ಇದೆ. ಎಣಿಸಿದ್ರೆ ಎಷ್ಟಾಗ ಬೇರೆ ಇದ್ರಲ್ಲಿ ಒಂದ್ ಲೆಕ್ಕದಲ್ಲಿ ಎಣಿಸ್ಬಿಡ್ಬೋದು. ಅದೇ ನೀವ್ ಎಣಿಸಿದ್ರೆ ಅದು ಸ್ವಲ್ಪ ವಿಡಿಯೋ ಕ್ಲೀನ್ ಆಗಿ ತೋರಿಸಿ ನೋಡಿ. ಇದ್ರಲ್ಲಿ ಇದ್ರಲ್ಲಿ ಬೇರಿನ ವ್ಯವಸ್ಥೆ ಹೆಂಗದ ನೋಡಿ. ಯಾವ್ದು ಯಾವ್ದು ಬೇಸ್ ಅಂತೀರಿ ನೀವು? ಬೇರೆ ಸಿಗತ್ತೆ ಬೇರೆ. ಈಗ ನಿಮ್ಗೆ ನೋಡಿ, ನಿಮ್ ಕಾಲ್ ಚೆನ್ನಾಗದ, ಕಾಲ್ ಚೆನ್ನಾಗದ ಎಲ್ಲಿಗೆ ಬೇಕಾದ್ರೆ ನಡೆದು ಹೋಗ್ತೀರಿ. ಕಾಲೇ ಚೆನ್ನಾಗಿಲ್ಲ ಅಂದ್ರೆ ಎಲ್ಲಿವರೆಗೆ ನಡೆದು ಹೋಗ್ತೀರಿ ಹೇಳ್ರಿ? ನೀವು ಇದನ್ನೇ 3 ವರ್ಷ ಕಂಟಿನ್ಯೂಸ್ ಆಗಿ ಏನ್ ಬಳಸ್ತೀರಾ, ಇದೇನಿದೆ ಇನ್ನೂ ನಿಮ್ಗೆ ಜಾಸ್ತಿ ಕೊಡುತ್ತೆ. ಇದು ಆಕ್ಚುಲಿ ಸವಳು ಅನ್ಕೊಂತೀನಿ ಭೂಮಿ ಸ್ವಲ್ಪ. ಹತ್ರದಿಂದ ವಿಡಿಯೋ ಹಿಡೀರಿ ಇದನ್ನ. ಇವ್ರೇ ಬರ್ರಿ ಹತ್ರ, ಹತ್ರ ಬರ್ರಿ ಹತ್ರ ನೋಡಿ. ಇದನ್ನೇನಿದೆ ತೋರಿಸಿ ಇದನ್ನ ವಿಡಿಯೋ ನೀಟಿ. ಆಮೇಲೆ ನೋಡಿ ಇದೇನದ ನೋಡಿ, ಈ ಬಡ್ಡೆ ನೋಡಿ. ಇದನ್ನು ಮುಟ್ಟಿ, ಇದನ್ನ ಮುಟ್ಟಿ, ಇದು ಕೈಯಾಗ ಮುಟ್ಟಿ, ಇದ್ರಲ್ಲಿ ಮುಟ್ಟಿ ಎಷ್ಟು ಮೆತ್ತಗದ ನೋಡಿ. ಅಲ್ಲ ಎಷ್ಟು ಗಾತ್ರ, ಗಾತ್ರ ಹೆಚ್ಕಾಗಲ್ಲ ಮತ್ತೆ ಆ ಸಣ್ಣ ಪೊಟ್ಟೆ ಅದ ಇಲ್ಲ ಹುಡುಗ. ಇನ್ನೂ ಸ್ಟೇಜ್ ನಂಬರ್ 2 ಮಾತ್ರ ಆಗಿರೋದು, ಇನ್ನೂ 2 ಬ್ಯಾಲೆನ್ಸ್ ಅದ. ಏನೇಳ್ರಿ ಈಗ ಸ್ಟೇಜ್ ನಂಬರ್ 3 ಕೊಟ್ಬಿಡ್ರಿ. ಈಗ ಸ್ಟೇಜ್ ನಂಬರ್ ಇಲ್ಲ, ಈಗ ಸ್ಟೇಜ್ ನಂಬರ್ 3 ಕೊಟ್ಬಿಡಿ. ಈಗ ಕೊಟ್ಟಿ ಇಲ್ಲ ಇಲ್ಲ ಕೊಡ್ಲಿ ಬಿಡ್ರಿ. ಸ್ಟೇಜ್ ನಂಬರ್ 3 ಕೊಡ್ರಿ. ನೀವು ಕೊಡಿ ಸರ್, ಸ್ಟೇಜ್ ನಂಬರ್ 3 ಕೊಡಿ. ಈಗ ಸ್ಟೇಜ್ ನಂಬರ್ 3 ಕೊಡಿ. ಇನ್ನೇನು ಈ ವಾರದಲ್ಲಿ ತೆನೆ ಬಂದ್ಬಿಡುತ್ತೆ ಅನ್ಕೊಂಡಿದ್ದೀನಿ. ಮುಂದಿನ ತಿಂಗಳ ಅಂದ್ರೆ 15 ತಾರೀಕು ಆದ್ಮೇಲೆ ಅದು ತೆನೆ ಬರಕ್ ಸ್ಟಾರ್ಟ್. ಈಗ ಡಿಫ್ರೆಂಟ್ ಗೊತ್ತಾಗಿದ್ಯಾ? ಸ್ವಾಮಿಯವ್ರು ನನಗೆ ಫೋನ್ ಮಾಡಿ ಯಾವಾಗ ಬೈತಾ ಇರೋರು,
ಇಲ್ಲ ಏನ್ ಕಾಣ್ತಾ ಇಲ್ಲ ಅಂತಾರೆ ಕಾಣ್ತಾ ಇಲ್ಲ ಅಂತಾರೆ ಅಂತ ಹಂಗಲ್ಲ ಡಿಫ್ರೆನ್ಸ್ ಅಲ್ರಿ ಸರ್ ನಾವೇನಾದ್ರೆ ಇದು ಒಂದ್ ಇನ್ನ ಪಂಟೆ ಅಲ್ಲೆಲ್ಲ ಹೊಡೆದಿಲ್ಲಲ್ಲ ಸರ ಹೊಡಿತದೆ ಅದೇನ್ ಗೊತ್ತ ಆ ಪಂಟೆ ಹೊಡೆದಿದ್ ಕಾರಣ ಏನಂದ್ರೆ ಅದು ಸೌಳು ಭೂಮಿ ಅದು ಅಲ್ಲ ಮೊದಲು ಸೌಳು ಭೂಮಿ ಅದು ಆ ಸೌಳು ಭೂಮಿ ನಿಮ್ ಭೂಮಿ ಸೌಳು ಭೂಮಿ ಅಲ್ಲ ಬಟ್ ನೀವೇನ್ ರಾಸಾಯನಿಕ ಗೊಬ್ಬರಗಳು ಬಳಸ್ತೀರಿ ಅದರಿಂದ ಸೌಳಾಗ್ಯದ ಅದು ಅದನ್ನ ನೆಕ್ಸ್ಟ್ ಬೆಳೆಗೆ ನೋಡಿ ನೀವ್ ಹೆಂಗಿರುತ್ತೆ ಅಂತ ನೀವ್ ಒಮ್ಮೆಲೆ ಬರೋದಲ್ಲ ಬರ್ತಾ ಬರ್ತಾ ಒಂದೊಂದ್ಸಲಿ ಆಗಲ್ಲ ಅದು ಇದ್ರಲ್ಲಿ ಇರ್ತಕ್ಕಂಥ ಕೆಮಿಕಲ್ ಎಲ್ಲ ತೆಗೆಯಂಗೆ ಈಗ ನಿನಗೆ ಎಷ್ಟಪ್ಪ 30% ಅಂತ ಗೊತ್ತಾಯ್ತಲ್ಲ 100% ಬೇಡ ಡಿಫ್ರೆನ್ಸ್ ಇದರಲ್ಲಿ ನೀವೇಳಿ ನಮ್ಗೆ ನಾವ್ ಹೇಳೋದ್ ಬೇಡ ನಮ್ಮ ಮಾತು ಏನ್ ಕೇಳ್ಬೇಡಿ ಇದಕ್ಕೆ ಇದಕ್ಕೆ ಡಿಫ್ರೆಂಟ್ ನೀವೇನ್ ಹೇಳಿ ನಿಮ್ ಕೈಲೇ ಇದೆ ಡಿಫ್ರೆಂಟ್ ಅಂದ್ರೆ ಗೊತ್ತಾಗುತ್ತೆ ಸ್ವಲ್ಪ ಬೇರೆ ಕಮ್ಮಿ ಬೇರೆ ಕಮ್ಮಿ ಹೆಚ್ಚಿಗೆ ಬಂದ ಅಷ್ಟೇ ಇದು ನೋಡಿ ಪಂಟೇನು ಅಷ್ಟೇ ನೋಡಿ ಎಷ್ಟು ಗಟ್ಟಿ ಅದ ನೋಡಿ ಈಗ ಹರಿಸಂಜೀವಿನಿ ಹಾಕಿದ್ ಡಿಫ್ರೆಂಟ್ ಗೊತ್ತಾಯ್ತಾ ಗೊತ್ತಾಯ್ತಲ್ಲ ಬಿಡಿ ಇದು ನಮಗೆ ಕನ್ಫರ್ಮ್ ಆಗ್ಬೇಕು ಅದು ಉಂಡ್ಬಿಡ್ರಿ ಅಲ್ಲಿ ಅಲ್ಲೆಲ್ಲ ಉಂಡ್ಬಿಡ್ರಿ ಎಲ್ಲ ತಲೆ ಉಂಡ್ಬಿಡಿ ಕುಡಿ ಕುಡಿ ಅಲ್ಲ ಅಲ್ಲಿ ಉಂಡ್ಬಿಡ್ಸಿ ಚಿತ್ರ ಎಷ್ಟಪ್ಪ ಗಡ್ಡೆ ಬಂದ್ ಸ್ವಾಮಿ ಅವ್ರೆ ನಾನು ತೆಲುಗು ವಿಡಿಯೋ ನೋಡಿದ್ನಲ್ಲ ನಿಮ್ಗೆ ಆಕೆ ಮಾತಾಡೋದ ಹಂಗ್ ಬಂದದ.